ಹೇಗಿದ್ರೆಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಇರ್ತದನ್ನ ಮರಿಬೇಡಿ. ಇವತ್ತಿನ ಟಾಪಿಕ್ ಅಲ್ಲಿ ಮನೆಯಲ್ಲೇ ಹೇಗೆ ಸ್ಕಿನ್ ವೈಟ್ನಿಂಗ್ ಫೇಸ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೇವಲ 4 ವಸ್ತುಗಳನ್ನ ಬಳಸ್ಕೊಂಡು. ಈ 4 ವಸ್ತುಗಳು ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ವಸ್ತುಗಳೇ. ನೀವು ಏನಾದರೂ ಮೊದಲಿಂದ ನನ್ನ ವಿಡಿಯೋಸ್ಗಳು ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ವಸ್ತುಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಇಲ್ಲ ಅನ್ನೋರು ಆನ್ಲೈನ್ ಅಲ್ಲಿ ಆಯುರ್ವೇದಿಕ್ ಶಾಪ್ ಅಲ್ಲಿ ಎಲ್ಲಾ ಶಾಪ್ ಅಲ್ಲಿ ಈಸಿಯಾಗಿ ಸಿಗುತ್ತೆ, ಕಡಿಮೆ ಖರ್ಚಿನಲ್ಲಿ, ಏನು ಕಷ್ಟ ಏನಿಲ್ಲ. ಈ ಎಲ್ಲ ವಸ್ತುಗಳನ್ನ ಬಳಸ್ಕೊಂಡು ಹೇಗೆ ನಿಮ್ಮ ಸ್ಕಿನ್ನ ನೀವು ಫೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮಾಸ್ಕ್ ಹೇಗೆ ರೆಡಿ ಮಾಡೋದು, ಏನು ವಸ್ತುಗಳು ಯೂಸ್ ಮಾಡ್ತೀವಿ, ಆ ವಸ್ತುಗಳು ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ನಡ್ಕೊಂಡು ಬರೋಣ. ಪ್ಯಾಕ್ ರೆಡಿ ಮಾಡೋಕ್ಕಿಂತ ಮುಂಚೆ ಯಾವುದೇ ಹೋಮ್ ರೆಮಿಡಿನ ನಿಮ್ಮ ಸ್ಕಿನ್ ಮೇಲೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ಪ್ಯಾಚ್ ಟೆಸ್ಟ್ ಮಾಡೋದು ಅಂತ. ಬಟ್ ಕೆಲವೊಂದು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂತ, ಹೊಸದಾಗಿ ನೋಡ್ತಾ ಇರೋರು ಕನ್ಫ್ಯೂಸ್ ಇರ್ತೀರಾ. ಏನಿಲ್ಲ, ಯಾವುದೇ ಹೋಮ್ ರೆಮಿಡಿನ ನಿಮ್ಮ ಸ್ಕಿನ್ ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ರೆಮಿಡಿನ ಕಿವಿ ಹಿಂದ್ಗಡೆ ಅಪ್ಲೈ ಮಾಡಿಬಿಟ್ಟು ಒಂದು 15-20 ನಿಮಿಷ ಕಾಲ ಹಾಗೆ ಬಿಡಿ. ನಿಮಗೇನಾದರೂ ತುರಿಕೆ ಬರೋದು, ಇರಿಟೇಷನ್, ರೆಡ್ನೆಸ್ ಬಂದರೆ ಆ ಮಾಸ್ಕ್ನ ಫೇಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕೆಲವ್ರಿಗೆ ಎಷ್ಟೇ ನ್ಯಾಚುರಲ್ ಆಗಿರೋ ವಸ್ತುಗಳಿದ್ರೂ ಸೂಟ್ ಆಗ್ತಾ ಇರಲ್ಲ, ರಿಸ್ಕ್ ಬೇಡ. ಬನ್ನಿ, ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಈ ಫೇಸ್ ಮಾಸ್ಕ್ ಮಾಡೋಕ್ಕೋಸ್ಕರ ನಾನಿಲ್ಲಿ 1 ಟೀಸ್ಪೂನಷ್ಟು ಪ್ಯೂರ್ ಗಂಧದ ಕಟ್ಕೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. 1 ಟೀಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ, ಸ್ಯಾಂಡಲ್ವುಡ್ ಪೌಡರ್ ಮತ್ತು ಮುಲ್ತಾನಿ ಮಿಟ್ಟಿ ಸೇಮ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನಂತರ ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡರ್ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಲಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಲೆಮನ್ ಜ್ಯೂಸ್ ಸೂಟ್ ಆಗಲ್ಲ ಅಂದರೆ ಅಂಥವರು ಟೊಮೆಟೊ ಜ್ಯೂಸ್ನ ಯೂಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರು ಈ ಪ್ಯಾಕ್ ಯೂಸ್ ಮಾಡ್ತೀನಿ ಅಂದರೆ ರಾ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಕಾಯಿಸದೇ ಇರೋಂಥ ಹಾಲು. ರೋಸ್ ವಾಟರ್ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಈ ಪ್ಯಾಕ್ನ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಳಿಬಾರ್ದು, ಚೆನ್ನಾಗಿ ಸಾಫ್ಟ್ ಆಗಿ ಈ ರೀತಿ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇದೇ ರೀತಿ ಈ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಿರೋ ಈ ಪ್ಯಾಕ್ನ ಸ್ಕಿನ್ ಮೇಲೆ ಹಚ್ಚೋಕ್ಕಿಂತ ಮುಂಚೆ ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ವಸ್ತುಗಳಿಂದ ನಮ್ಮ ಸ್ಕಿನ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಈ ಫೇಸ್ ಮಾಸ್ಕಲ್ಲಿ ನಾವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿದ್ವಿ. ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ ಮೇಲಿರೋ ಎಕ್ಸಸ್ ಆಯಿಲ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ನಿಮಗೇನಾದರೂ ಮೊಡವೆಗಳು, ಮೊಡವೆಗಳ ಕಲೆಗಳಿದ್ದರೆ ಅಂಥವರು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಮೇಲಿರೋ ಮೊಡವೆಗಳು, ಮೊಡವೆಗಳ ಕಲೆಗಳನ್ನ ಬೇಗನೆ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಮುಲ್ತಾನಿ ಮಿಟ್ಟಿ. ಕೆಲವೊಂದು ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಮುಲ್ತಾನಿ ಮಿಟ್ಟಿ ಎಲ್ಲಿ ಸಿಗುತ್ತೆ ಅಕ್ಕ ಅಂತ. ಮುಲ್ತಾನಿ ಮಿಟ್ಟಿ ಆಯುರ್ವೇದಿಕ್ ಶಾಪಲ್ಲಿ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಬಟ್ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇರ್ತೀವಿ, ಪ್ಯೂರ್ ಆಗಿರೋದನ್ನ ಯೂಸ್ ಮಾಡ್ಕೊಳ್ಳಿ. ಮಾಸ್ಕಲ್ಲಿ ನಾವು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡಿದ್ದೀವಿ ಅಂದರೆ ಪ್ಯೂರ್ ಗಂಧದ ಕಟ್ಕೆ ಪೌಡರ್ನ ಯೂಸ್ ಮಾಡಿದ್ದೀವಿ. ಗಂಧದ ಕಟ್ಕೆ ಪೌಡರ್ ನಮ್ಮ ಸ್ಕಿನ್ನ ಫೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಯಾಂಡಲ್ವುಡ್ ಪೌಡರ್ನ ಹೆಚ್ಚಾಗಿ ಸ್ಕಿನ್ ಲೈಟ್ನಿಂಗ್, ಸ್ಕಿನ್ ವೈಟ್ನಿಂಗ್, ಕಾಸ್ಮೆಟಿಕಲ್ಲಿ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ಸ್ಯಾಂಡಲ್ವುಡ್ ಪೌಡರಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಏನಾದರೂ ರಿಂಕಲ್ಸ್, ಫೈನ್ ಲೈನ್ಸ್ ಇದ್ದರೆ ರಿಂಕಲ್ಸ್, ಫೈನ್ ಲೈನ್ಸ್ನ ಕಡಿಮೆ ಮಾಡಿ ಸ್ಕಿನ್ನ ಯಂಗ್ ಟೈಟ್ ಇಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಯಾಂಡಲ್ವುಡ್ ಪೌಡರ್. ಸ್ಯಾಂಡಲ್ವುಡ್ ಪೌಡರ್ ಕೂಡ ಅಷ್ಟೇ, ನಿಮಗೆ ಆನ್ಲೈನಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ನಂತರ ನಾವು ಇದರಲ್ಲಿ ಲೆಮನ್ ಜ್ಯೂಸ್ ಯೂಸ್ ಮಾಡಿದ್ದೀವಿ. ಲೆಮನಲ್ಲಿ ವೈಟಮಿನ್ ಸಿ, ನ್ಯಾಚುರಲ್ ಬ್ಲೀಚಿಂಗ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ ನ್ಯಾಚುರಲ್ ಬ್ಲೀಚ್ ಥರ ಕೆಲಸ ಮಾಡುತ್ತೆ. ಸ್ಕಿನ್ ಮೇಲಿರೋ ಟ್ಯಾನಿಂಗ್ನ ರಿಮೂವ್ ಮಾಡಿ ಸ್ಕಿನ್ನ ಬ್ರೈಟ್ ಗ್ಲೋ ಇಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಲೆಮನ್ ಜ್ಯೂಸ್. ನಿಮಗೇನಾದರೂ ಲೆಮನ್ ಜ್ಯೂಸ್ ಸೂಟ್ ಆಗಲ್ಲ ಅಂತವರು ಟೊಮೆಟೊ ಜ್ಯೂಸ್ ಯೂಸ್ ಮಾಡ್ಕೊಳ್ಳಿ, ಟೊಮೆಟೊ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇವಿಷ್ಟು ಈ ಮಾಸ್ಕ್ಗಳ ಬೆನಿಫಿಟ್ಸ್. ಸೊ ಬನ್ನಿ, ಪ್ಯಾಕ್ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಈ ಮಾಸ್ಕ್ನ ನಾನು ಬ್ರಷಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ನಿಮ್ಮ ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ. ಮಾಸ್ಕ್ನ ಹಚ್ಚೋಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಚೆನ್ನಾಗಿ ವಾಶ್ ಮಾಡಿ. ವಾಶ್ ಮಾಡಿದ ನಂತರ ಈ ಪ್ಯಾಕ್ನ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಅಪ್ಲೈ ಮಾಡಿ. ಈ ರೀತಿಯಾಗಿ ಈ ಮಾಸ್ಕ್ನ ಚೆನ್ನಾಗಿ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ಒಂದು 10-15 ನಿಮಿಷ ಕಾಲ ಹಾಗೆ ಬಿಡಿ, ಅಂದರೆ ಸೆಮಿ ಡ್ರೈ ಮಾಡ್ಕೊಳ್ಳಿ.
ತುಂಬಾ ಏನು ಡ್ರೈ ಮಾಡಕ್ಕೆ ಹೋಗಬೇಡಿ. ಸೆಮಿ ಡ್ರೈ ಆದ ನಂತರ ನಿಮ್ಮ ಫೇಸ್ ನ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳಿ. ಈಗ ಸೆಮಿ ಡ್ರೈ ಆದ್ಮೇಲೆ ನಾನು ನನ್ನ ಫೇಸ್ ವಾಶ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಈಗ ನಾನು ನನ್ನ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡಿದ ನಂತರ ಇಮಿಡಿಯೇಟ್ಲಿ ತಕ್ಷಣಕ್ಕೆ ನನ್ನ ಸ್ಕಿನ್ ಮೇಲೆ ಒಂದು ಗ್ಲೋ ಬ್ರೈಟ್ ನ ನೀವು ನೋಟಿಸ್ ಮಾಡ್ತಾ ಇರಬಹುದು. ನಿಜ ಹೇಳ ಟಚ್ ಮಾಡಿದ ತಕ್ಷಣ ಸ್ಕಿನ್ ತುಂಬಾ ಸ್ಮೂತ್ ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ನಿಮಗೇನಾದರೂ ಮೊಡವೆಗಳು ಮೊಡವೆಗಳ ಕಲೆಗಳ ಪ್ರಾಬ್ಲಮ್ ಇದ್ರೆ ಅಂತವರು ಈ ಮಾಸ್ಕ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಮುಖದ ಮೇಲಿರೋ ಮೊಡವೆಗಳು ಮೊಡವೆಗಳ ಕಲೆಗಳನ್ನ ಕಡಿಮೆ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ಈ ಪ್ಯಾಕ್ನ ವೀಕ್ ನಲ್ಲಿ 2 ಟೈಮ್ ಯೂಸ್ ಮಾಡ್ಕೊಳ್ಳಿ. ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಬಹುದು. ಕೆಲವೊಂದು ಜನ ಗಂಡ ಮಕ್ಕಳು ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾ ಇರ್ತೀರಾ, ಎಲ್ಲ ಹೆಣ್ಣು ಮಕ್ಕಳು ಹೇಳ್ತೀರಾ ಗಂಡ ಮಕ್ಕಳು ಯೂಸ್ ಮಾಡಬಹುದು ಅಕ್ಕ ಅಂತ. ಇದನ್ನ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಬಹುದು. ಎಲ್ಲ ಸ್ಕಿನ್ ಟೈಪ್ಗೆ ಇದು ಸೂಟ್ ಆಗುತ್ತೆ. ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಮೇಲೆ ಒಂದು ಗ್ಲೋ ಬ್ರೈಟ್ ಕೊಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೆಮಿಡಿ. ಈ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ತಿಳಿಸೋದನ್ನ ಮರಿಬಿಡಿ. ಮುಂಬರೋ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಗಳ ರಿವ್ಯೂ ಮಾಡ್ತಾ ಇದ್ದೀನಿ. ಕೆಲವೊಂದು ದಿನದಿಂದ ನಾವು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದ್ರಿಂದ ಇನ್ ಬರೋ ವಿಡಿಯೋಸ್ ಗಳಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.